ಸರ್ ಬಳಸಿ ಫಸ್ಟ್ ಹೇಳಬೇಕು ಅಂತಿದ್ದೆ ಕೆಲವು ಟೈಮ್ನಲ್ಲಿ ನಮ್ಮವ್ರ ಹತ್ರ ಅಲ್ಲದೆ ನಾವ್ ಯಾರ ಹತ್ರ ಹೇಳಕ್ಕಾಗಲ್ಲ ನಮ್ಮವರು ಅಂದ್ರೆ ಒಂದು ಇದು ಫ್ಯಾಮಿಲಿ ಇನ್ನೊಂದು ನಮ್ಮನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಮೀಡಿಯಾ ಅದು ಇವತ್ತು ಕ್ಯಾಮ್ರಾ ಮುಖಾಂತರ ಮುಂಚೆ ಪುಸ್ತಕದ ಪೆನ್ನು ಪೇಪರ್ ಮುಖಾಂತರ ಎಲ್ಲ ಮಾಡಿದವರೆಲ್ಲ ಇಲ್ಲಿ ಕೂತಿದ್ದಾರೆ ಒಂದು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೋ ಬದುಕಿದ್ದಾಗ ಅವ್ರನ್ನೇನು ಕೇರ್ ಮಾಡಲ್ಲ ಅವ್ರು ಏನೇ ಆಕ್ಟ್ ಮಾಡಿದ್ರು ಏನ್ ಮಾಡಿದ್ರು ಎಲ್ಲೂ ಹಾಕಲ್ಲ ಏನು ತೋರಿಸಲ್ಲ ಬಟ್ ಸತ್ತೋದ ತಕ್ಷಣನೇ ಮಾರನೇ ದಿವಸ ದೊಡ್ಡ ಸ್ಟಾರ್ ಆಗ್ಬಿಡ್ತಾರೆ ಬದುಕಿದ್ದಾಗಲೇ ಒಂದಷ್ಟು ಗೌರವ ಕೊಟ್ಬಿಡಿ ಬದುಕಿದ್ದಾಗಲೇ ಅವ್ರನ್ನ ರೆಕಗ್ನೈಸ್ ಮಾಡ್ಬಿಡಿ ಅಷ್ಟೇ ನಾನು ಕನ್ನಡ ಇಂಡಸ್ಟ್ರಿ ಕೇಳ್ಕೊಳ್ಳೋದು ಒಂದ್ಸತಿ ಯಾರು ತೀರ್ಕೊಂಡ್ಬಿಟ್ರೆ ಅಪ್ಪ ಅವ್ರಂತ ಆರ್ಟಿಸ್ಟ್ ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅದ್ ಮಾಡಿದ್ರು ಇದ್ ಮಾಡಿದ್ರು ಎಲ್ಲ ಹೇಳ್ತೀವಿ ಬದುಕಿದ್ದೀವಲ್ಲ ಈಗ ಹೇಳ್ಬಿಡಿ ಖುಷಿ ಆಗುತ್ತೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಆಮೇಲೆ ಸುಮ್ಮನೆ ಡೆಡ್ ಬಾಡಿ ಹತ್ರ ಕೂಗಿದ್ರೆ ಏನು ಕೇಳಿಸಲ್ಲ ಅದರಿಂದ 44 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ ಯಾರೇ ಬದುಕಿದ್ದಾಗ ಅವ್ರು ಅವ್ರನ್ನ ನೀವು ಚೆನ್ನಾಗಿ ಮಾಡಿದ್ರಿ ಚೆನ್ನಾಗಿತ್ತು ಅಂತ ಹೇಳ್ಬಿಡಿ ತಂದೆ ತಾಯಿನೇ ಆಗಿರ್ಲಿ ತಾತಾನೇ ಆಗಿರ್ಲಿ ಮೊಮ್ಮಗನೇ ಆಗಿರ್ಲಿ ಚೆನ್ನಾಗಿದೆ ಆನ್ ದ ಫೇಸ್ ಹೇಳ್ಬಿಡಿ ಸುಮ್ಮನೆ ಆಮೇಲೆ ನೀವು ಹೊಗಳಿದ್ರೆ ಎಲ್ಲಿರುತ್ತೆ ಕಿವಿ ಕಣ್ಣು ಎಲ್ಲ ಯಾರ್ಯಾರೋ ಡಾಕ್ಟರ್ ತಗೊಂಡೋಗ್ಬಿಟ್ಟಿರ್ತಾರೆ ಕಿಡ್ನಿ ಸಹಿತ ತಗೊಂಡೋಗ್ಬಿಟ್ಟಿರ್ತಾರೆ ನೀವೇನು ಹೇಳಿದ್ರು ಏನು ಕೇಳಿಸಲ್ಲ ಇವತ್ತು ಒಬ್ಬೊಬ್ರೆ ಯಂಗ್ ಸ್ಟಾರ್ಸ್ಗಳೆಲ್ಲ ಹೋಗ್ಬಿಟ್ಟಾಗ ನನ್ಗನ್ಸುತ್ತೆ ಇನ್ನೂ ಇರಬೇಕಾಗಿತ್ತು ಅದೆಲ್ಲ ಸರಿನೇ ಬಟ್ ಅವ್ರು ಇರುವಾಗ ಏನು ಮಾಡಿದ್ರಿ ಅವ್ರಿಗೆ ಬರೀ ದುಡ್ಡಿಂದ ಮಾತ್ರ ಆಗುತ್ತಾ ಬರೀ ಅವ್ರು ದೊಡ್ಡ ದೊಡ್ಡ ಕಾರಲ್ಲಿ ಬಂದ್ರೆ ಮಾತ್ರ ಸ್ಟಾರ್ಸಾ ನಾವು ಆಕ್ಟ್ ಮಾಡ್ತಾ ಇದೀವಿ ನಮಗೆ ಗೌರವ ಕೊಟ್ರೆ ಇದೇ ತರ ಹೊಸ ಹೊಸ ಪೀಳಿಗೆ ಬರುತ್ತೆ ನೆಕ್ಸ್ಟ್ ಏ ಇಲ್ಲಪ್ಪ ಹೊಸ್ದಾಗ ಒಂದು ಸಿನಿಮಾ ಮಾಡಿದ್ರೆ ಜನ ತಗೋತಾರೆ ಅಂತ ಅಟ್ಲೀಸ್ಟ್ ಥಿಯೇಟರ್ಗೆ ಹೋಗಿ ನೋಡಿ ಆಮೇಲೆ ಚೆನ್ನಾಗಿಲ್ಲ ಯಾರೋ ಹೇಳಿದನ್ನ ಕೇಳಿ ಯಾಕೆ ಒಂದು ಸಿನಿಮಾನ ತೂಕ ಮಾಡ್ತೀರಿ ಕಷ್ಟಪಟ್ಟು ಮಾಡಿರ್ತಾರೆ ಇದು ಅಂತಲ್ಲ ನಾನು ಎಲ್ಲ ಟೋಟಲ್ ಸಿನಿಮಾದವರು ಯಾರೇ ಆಕ್ಟರ್ಸ್ ಇದ್ರೆ ಎಂತೆಂಥ ಮಹಾನ್ ವ್ಯಕ್ತಿಗಳಿರ್ತೀವಿ ಇವತ್ತು ನೀವು ರವಿಚಂದ್ರನ್ ನೋಡಿದ್ರಿ ಆ ಕಡೆ ಶ್ರೀನಾಥ್ ಅವರು ಇದ್ದಾರೆ ಎಂತೆಂಥ ಆಕ್ಟರ್ಸ್ ಇದ್ದಾರೆ ಶಿವಣ್ಣ ಎಂಥ ಅದ್ಭುತವಾದ ನನ್ನ ಸ್ಟೇಜ್ ಮೇಲೆ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಮತ್ತೆ ಇವ್ರದ್ದು ಸುದೀಪ್ ಅವ್ರದ್ದು ಕಾರ್ಯಕ್ರಮ ಅಲ್ಲಿ ಕರೆದುಬಿಟ್ಟು ಏ ಅದ್ಭುತವಾಗಿದ್ದಾರೆ ನಿಮ್ಮ ಸಿನಿಮಾದ ವರ್ಷನ್ ನೋಡಿದೆ ಸಿನಿಮಾಗ ನನಗೆ ಕರೀರಿ ನಾನು ನೋಡಬೇಕು ಸಿನಿಮಾ ಅಂದ್ರು ಶಿವಣ್ಣ ಪುನೀತ್ ಅವ್ರು ಹೇಳಿದ್ರು ಇದು ಹೇಳ್ತಾರೆ ಸರಿ ಬಟ್ ಸಾಮಾನ್ಯ ಜನತೆ ಕೇಳ್ಕೊಳ್ತೀನಿ ಬದುಕಿರುವಾಗ ಗೌರವ ಕೊಟ್ಬಿಡಿ ಆಮೇಲೆ ಗೌರವ ಕೊಟ್ಟು ಏನೂ ಪ್ರಯೋಜನ ಇಲ್ಲ ಅಷ್ಟೇ ನಾನು ಹೇಳಕ್ಕಾಗೋದು ಥ್ಯಾಂಕ್ ಯು.